ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಗೋಧಿ ಹಿಟ್ಟಿನ ದಿಢೀರ್ ದೋಸೆ ಭಾಳ ಏನು ಟೈಮ್ ರೀ ಪಟ್ ಅಂತ ಹೇಳಿ ಮಾಡ್ಕೊಬೋದು ಅದ್ರ ಜೊತೆ ಅಗದಿ ಹೆಲ್ದಿ ಕೂಡ ಇರ್ತೈತಿ ಎಲ್ಲ ಹೆಣ್ಮಕ್ಳಿಗೂ ಬೆಳಿಗ್ಗೆ ಎದ್ದ ತಕ್ಷಣ ಏನು ನಾಷ್ಟ ಮಾಡ್ಬೇಕು ಅನ್ನೋದ ಒಂದು ತಲವೂ ಇರ್ತೈತಿ ಜೊತೆಗೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರ್ರಿ ಅಷ್ಟು ರುಚಿಯಾಗಿರ್ತೈತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ಪಟ್ ಅಂತ ಹೇಳಿ ಮಾಡ್ಕೊಂಡ್ಬಿಡ್ಬೋದು ಗೋಧಿ ಹಿಟ್ಟು ಎಲ್ಲರ ಮನೆಯಾಗಿದ್ದೇ ಇರ್ತೈತಿ ಬರ್ರಿ ಹಾಗಾದ್ರೆ ಈ ದಿಢೀರ್ ಗೋಧಿ ಹಿಟ್ಟಿನ ದೋಸೆ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ನೋಡ್ರಿ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇಸ್ಕೊಳತ್ತೈತಿ ಅದಾದಮೇಲೆ ಅದಕ್ಕೆ ಕಪ್ಪೊಳಗೆ ಕಾಲು ಕಪ್ಪು ಅಥವಾ ಗಿರ್ದ ಕಪ್ಪಷ್ಟು ಅಕ್ಕಿ ಹಿಟ್ಟು ಗಿರ್ದ ಕಪ್ಪು ಮೈದಾ ಹಿಟ್ಟು ಅದಾದ್ಮೇಲೆ ನೋಡಿರಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿನ ಸೇರಿಸ್ಕೊಳತ್ತೈತ್ರಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಎರಡು ಹೆಸರು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರಿ ಹಂಗೆ ಒಂದು ಇಂಚು ಶುಂಠಿನ ತುರ್ಕೊಂಡು ಸೇರಿಸ್ಕೊಂಡಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡೇ ಎರಡು ಚಿಟಿಕೆಯಷ್ಟು ಸೋಡಾ ಇದರಿಂದ ದೋಸೆ ಗರಿ ಗರಿಯಾಗಿ ಬರ್ತಾವ್ರಿ ಹಂಗೆ ಅರ್ಧ ಚಮಚದಷ್ಟು ಜೀರಿಗೆನ ಅರ್ಧಂಬರ್ಧ ಕುಟ್ಕೊಂಡು ಸೇರಿಸ್ಕೊಳತ್ತೈತಿ ಡೈರೆಕ್ಟಾಗಿ ಸೇರಿಸ್ಕೊಳೋದಕ್ಕಿಂತ ಈ ಥರ ಕುಟ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಜೀರಿಗೆ ಒಳ್ಳೆ ಘಮ ಬರ್ತೈತ್ರಿ ಅದ್ರೊಳಗೆ ದೋಸೆ ಒಳಗೆ ಈಗ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೈಯಿಂದ ಚೆಂದಾಗ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನದಕ್ಕೆ ಕಲಿಸ್ಕೊಬೇಕು ರೀ ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೋಬೇಕು ನೀರು ಜಾಸ್ತಿ ಆಗಿಬಿಟ್ರೆ ದೋಸೆ ಸರಿಯಾಗಿ ಬರೋಂಗಿಲ್ಲ ನೋಡಿರಿ ಈ ಥರ ಚೆಂದಾಗೆ ಗಂಟಾಗ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಚಂದಗೆ ನಾನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡೇನಿ ಪೂರ್ತಿ ನೀರು ನೀರಾಗಿನೂ ಕಲಿಸ್ಕೊಂಡಿಲ್ಲ ಪೂರ್ತಿ ಗಟ್ಟಿಯಾಗಿನೂ ಹಿಟ್ಟನ್ನು ಕಲಿಸ್ಕೊಂಡಿಲ್ಲ ನೀರು ನೀರಾದ್ರೂ ದೋಸೆ ರೀ ತೆಮಿಗೆ ಹತ್ಕೊಳಕ್ಕೆ ಚಾಲೂ ಆಗ್ತಾವೆ ಈ ಕನ್ಸಿಸ್ಟೆನ್ಸಿ ಒಳಗೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡೇನಿ ಹಿಟ್ಟನ್ನು ನೆನೆಸಿಡೋ ಅವಶ್ಯಕತೆ ಏನಿಲ್ಲ ರೀ ಈಗ ನೋಡ್ರಿ ದೋಸೆ ಹಂಚಿಗೆ ಈ ಥರ ಉಳ್ಳಾಗಡ್ಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಾಗೆ ಈ ಥರ ತಿಕ್ಕಬೇಕು ರೀ ಉಜ್ಜಬೇಕು ಯಾಕಂದ್ರೆ ದೋಸೆ ಅಂಟ್ಕೊಳ್ಳಂಗಿಲ್ಲ ಗರಿ ಗರಿಯಾಗಿ ಎದ್ದು ಬರ್ತಾವ್ರಿ ಹಾಗಾಗಿ ಈ ಥರ ಒಂದು ನಿಮಿಷ ಚೆಂದಗೆ ಉಜ್ಕೊಂಡಾದ್ಮೇಲೆ ನೋಡ್ರಿ ಈಗ ಒಂದು ಕಪ್ ಒಳಗೆ ಹಿಟ್ಟನ್ನು ತೊಗೊಂಡು ಪೂರ್ತಿ ಈ ಥರ ಹುಯ್ಯಬೇಕು ನಾವು ದೋಸೆ ಎಲ್ಲ ಮಾಡ್ತೇವಲ್ಲ ಈ ಮಸಾಲೆ ದೋಸೆ ಆ ಥರ ಎಲ್ಲ ಚಮಚೆಯಿಂದ ಇದನ್ನು ಈ ಥರ ನಾವು ಕಪ್ ಒಳಗೆ ತೊಗೊಂಡು ಈ ನೀರು ದೋಸೆಗೆಲ್ಲ ಹುಯ್ತೇವಲ್ಲ ಆ ಥರ ಇದನ್ನು ದೋಸೆ ಮೇಲೆ ಸ್ವಲ್ಪ ಎಣ್ಣೆನ ಎಲ್ಲ ಕಡೆ ನೋಡ್ರಿ ಈ ಥರ ಹಾಕಬೇಕು ಒಂದು ಎರಡು ನಿಮಿಷ ಮೀಡಿಯಮ್ ಉರಿ ಒಳಗೆ ಒಂದು ಪ್ಲೇಟ್ ಮುಚ್ಚಿ ದೋಸೆನ ಬೇಯಿಸ್ಕೋಬೇಕ್ರಿ ನೋಡ್ರಿ ಈಗ ಎರಡು ನಿಮಿಷ ಆಯಿತು ದೋಸೆ ಯಾವ ರೀತಿ ಬಂದತ್ತಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಹಂಗೆ ನೋಡ್ರಿ ಚಮಚಾದಿಂದ ನಾವು ದೋಸೆನ ಈ ಥರ ಮೇಲೆ ಎತ್ತಿದ್ರೆ ಸಾಕು ತವಾದಿಂದ ಎಷ್ಟು ಚೆಂದ ಮೇಲ್ಗಡೆ ಬರಾತತ್ತಂತ್ಹೇಳಿ ಕೆಲವೊಮ್ಮೆ ನಾವು ಎಷ್ಟು ಗುದ್ದಾಡಿದ್ರು ಒದ್ದಾಡಿದ್ರು ದೋಸೆ ಸರಿಯಾಗಿ ಏಳಂಗೇ ಇಲ್ಲ ಈಗ ನೋಡ್ರಿ ದೋಸೆ ಉಲ್ಟಾ ಮಾಡಿ ಬೇಯಿಸ್ಕೊಳತ್ತೈತಿ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಏನಾಗ್ತದೆ ಅಂದರೆ ಒಂಥರ ಹಸಿ ಹಸಿ ಅನ್ನಿಸ್ತತಿ ತಿನ್ಬೇಕಾದ್ರೆ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ರುಚಿ ಆಗ್ತತ್ರಿ ಈಗ ನೋಡ್ರಿ ಎರಡು ಸೈಡ್ ಬೇಯಿಸ್ಕೊಂಡಾಯಿತು ದೋಸೆ ಕಲರ್ ಕೂಡ ಎಷ್ಟು ಚೆಂದ ಬಂದೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಪರ್ಫೆಕ್ಟಾಗಿರೋ ಗೋಧಿ ದೋಸೆ ರೆಡಿ ಆಯ್ತು ನೋಡಿರಿ ಬೆಳಗಿನ ತಿಂಡಿಗೆ ದೋಸೆ ಕಲರ್ ಕೂಡ ಅಷ್ಟು ಸೂಪರಾಗಿ ಬಂದೈತ್ರಿ ಈಗ ನೆಕ್ಸ್ಟ್ ನಾನು ಅದೇ ರೀತಿ ಇನ್ನೊಂದು ದೋಸೆ ಮಾಡಿ ತೋರ್ಸತ್ತ ನಿಮ್ಗೆ ನಾನು ನೀವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಏನು ಹಾಕಿದ ಬರೀ ಹಿಟ್ಟಿನಿಂದ ಅಷ್ಟನೇ ಮಾಡ್ಬೋದು ಹಿಟ್ಟು ಸ್ವಲ್ಪ ಉಪ್ಪು ಹಾಕಿನೂ ಮಾಡ್ಬೋದು ಹೇಳ್ತಾವೆ ದೋಸೆ ಇಲ್ಲಪ್ಪ ಅಂದರೆ ಈ ಥರನೂ ಮಾಡ್ಕೋಬೋದು ಮತ್ತೆಲ್ಲ ಮಸಾಲೆ ನಾವು ಇದ್ರೊಳಗೆ ಹಾಕಿರೋದ್ರಿಂದ ನೀವು ಇದಕ್ಕೆ ಚಟ್ನಿ ಮಾಡಲೇಬೇಕು ಅಂತ ಏನಿಲ್ಲ ತುಪ್ಪ ಚಟ್ನಿ ಪುಡಿ ಹಚ್ಕೊಂಡ್ರೂ ಅಗ್ದಿ ಬೆಸ್ಟ್ ರುಚಿ ಅಂತ ಹೇಳ್ಬೋದು ರೀ ಈಗ ನೋಡ್ರಿ ಈಗ ಎರಡು ಸೈಡು ಚೆಂದಾಗೆ ಬೇಯಿಸ್ಕೊಳತ್ತೈತಿ ದೋಸೆನ ದೋಸೆ ಕಲರ್ ಕೂಡ ಸೂಪರಾಗಿ ಬರಾಕತ್ತವು ಈ ಥರ ಬಂದ್ರೆ ಒಂಥರ ಮನ್ಸಿಗೆ ಖುಷಿರಿ ದೋಸೆ ಮಾಡೋಕ್ಕೆ ಇಲ್ಲ ಅಂದರೆ ಇನ್ನೊಮ್ಮೆ ಮಾಡೋದ ಬ್ಯಾಡ ಅನಿಸ್ಬಿಡ್ತೈತೆ ದೋಸೆನ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಗೋಧಿ ಹಿಟ್ಟಿನ ದಿಢೀರ್ ದೋಸೆ ಹೆಂಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ರೀ ಧನ್ಯವಾದ ರೀ ಶರಣ್ರಿ